ಕರ್ತನಲ್ಲಿ ಪ್ರೀತಿಯ ನನ್ನ ಆತ್ಮೀಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಈ ದಿನದ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರ ಕೃಪಾಶೀರ್ವಾದಗಳಿಗೋಸ್ಕರವಾಗಿ ನಾವು ತಲೆಯನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ತಂದೆಯಾದ ದೇವರೇ, ಈ ದಿನದಲ್ಲಿ ಹೋಪ್ ಮಾಧ್ಯಮದ ಮೂಲಕವಾಗಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ನಮ್ಮ ವಿಶ್ವಾಸಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಈ ದಿನ ಅವರು ಕೆಲಸಕ್ಕೆ ಹೋಗುವಾಗ ಬರುವಾಗ ನಿನ್ನ ಪ್ರಸನ್ನತೆ ಇರಲಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿಯೂ ನಿನ್ನ ಪ್ರಸನ್ನತೆ ಇರಲಿ ಸ್ವಾಮಿ. ಎಷ್ಟೋ ಜನರು ನಮ್ಮ ಆರೋಗ್ಯಕ್ಕೋಸ್ಕರವಾಗಿ, ನಮ್ಮ ಕುಟುಂಬದಲ್ಲಿರುವಂಥ ಸಮಸ್ಯೆಗಳಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿರಿ ಎಂಬುದಾಗಿ ಕೇಳಿಕೊಂಡಿದ್ದಾರೆ. ಘನರಲ್ಲಿ ಘನ ವೈದ್ಯನಾದಂಥ ನೀನು ಯೇಸುವೆ, ಈ ಒಂದು ಮಾಧ್ಯಮದ ಈ ವಾಕ್ಯದ ಮೂಲಕವಾಗಿ ಅವರನ್ನು ಮುಟ್ಟು ಸ್ವಾಮಿ. ಅವರ ಹೆಸರುಗಳನ್ನು ಬಲ್ಲಂಥ ದೇವರೇ, ನಿನ್ನ ಆಶೀರ್ವಾದದಿಂದ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ಅವರು ನಿನ್ನ ರಾಜ್ಯಕ್ಕೂ ನೀತಿಗೂ ತವಕ ಪಡುವಂಥ ಮಹಾಕೃಪೆಯನ್ನು ಇವರಿಗೆ ದಯಪಾಲಿಸ್ಕೊಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ದಿನದ ದೈವಿಕ ವಾಕ್ಯದ ಸಂದೇಶದ ಮುಖ್ಯ ಭಾಗವನ್ನು ನೋಡುವಾಗ, ಪ್ರಾರ್ಥನೆ ಯೇಸು ಕ್ರಿಸ್ತನು ನಮಗೆ ಕಲಿಸಿಕೊಟ್ಟಂಥ ಕರ್ತನ ಪ್ರಾರ್ಥನೆಯನ್ನು ಮಾಡುವಂಥ ವಿಧಾನಗಳು, ಪ್ರಾರ್ಥನೆಯನ್ನು ನಾವು ಯಾವ ವಿಧಾನಗಳಲ್ಲಿ ಪ್ರಾರ್ಥನೆ ಮಾಡಬೇಕು, ಯಾವ ಅಗತ್ಯಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನು ನಮಗೆ ಅದ್ಭುತವಾದಂಥ ಪ್ರಾರ್ಥನೆಯನ್ನು ಕಲಿಸಿಕೊಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ನಮ್ಮ ಭಾರತ ದೇಶದ ರಾಷ್ಟ್ರ ಗೀತೆಯನ್ನು ಹಾಡುವಾಗ ಅದಕ್ಕೆ ಒಂದು ಸೆಕೆಂಡ್ ಇದೆ, ಅದರಲ್ಲಿ ಅಷ್ಟರಲ್ಲೇ ನಾವು ಅದನ್ನು ಮುಗಿಸಬೇಕು. ಅದೇ ರೀತಿಯಾಗಿ ನಾವು ಒಂದು ಪ್ರಾರ್ಥನೆಯನ್ನು ಮಾಡುವಾಗ ಒಂದು ಸಮಯ, ಸಂದರ್ಭ, ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಈ ದಿನದಲ್ಲಿ ನಾವು ಯಾವ ವಿಚಾರದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕೆಂಬುದಾಗಿ ನೋಡುವಾಗ, ಮತ್ತಾಯನು ಬರೆದಂಥ ಸುವಾರ್ತೆ 6:11 ನಾವು ನೋಡುತ್ತೇವೆ, ನಮ್ಮ ಅನುದಿನದ ಆಹಾರವನ್ನು ಈವತ್ತು ದಯಪಾಲಿಸು. ನಮ್ಮ ಅನುದಿನದ ಆಹಾರವನ್ನು ಈವತ್ತು, ಈ ಸಮಯಕ್ಕೆ, ಸಂದರ್ಭಕ್ಕೆ ಮಾತ್ರ ನಾವು ಬೇಡಿ ಅದನ್ನು ಹೊಂದುವಂಥವರಾಗಿರಬೇಕು. ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ಒಂದು ದಿನದೊಳಗೆ ನಿನಗೆ ಏನಾಗುತ್ತೆ ಎಂಬುದಾಗಿ ನಿನಗೆ ತಿಳಿಯದು ಎಂಬುದಾಗಿ ಜ್ಞಾನೋಕ್ತಿ 22 ಕೂಡ, 27 ಮೊದಲನೇ ವಚನದಲ್ಲಿ ನಾವು ಓದುವಂಥವರಾಗಿದ್ದೇವೆ. ಹಾಗಾಗಿ ನಾವು ಅನುದಿನದ ಆಹಾರಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಂಥವರಾಗಿರಬೇಕು. ದಾವಿದನು ತನ್ನ ಕೀರ್ತನೆ 68 ಆತನು ಸ್ಪಷ್ಟವಾಗಿ ಆ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಸಿಕೊಡುವಂಥವನಾಗಿದ್ದಾನೆ. ಆ ವಾಕ್ಯದ ಭಾಗವನ್ನು ನಾವು ಓದುವಂಥ ಸಮಯದಲ್ಲಿ 68:19 ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ, ನಮ್ಮನ್ನು ರಕ್ಷಿಸುವ ದೇವರು ನೀನೊಬ್ಬನೇ. ಅನುದಿನವೂ ಕೂಡ, ಪ್ರಿಯ ವೀಕ್ಷಕರೇ, ಅನುದಿನವೂ ಕೂಡ ದೇವರು ನಮ್ಮ ಭಾರವನ್ನು ಹೊರುವುದಕ್ಕೆ ಶಕ್ತನಾಗಿದ್ದಾನೆ, ನಮ್ಮ ಅಗತ್ಯಗಳನ್ನು ಪೂರೈಸುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ನಾವು ಕರ್ತನ ಪ್ರಾರ್ಥನೆಯಲ್ಲಿ ಅನುದಿನದ ಆಹಾರವನ್ನು ಈವತ್ತು ನಮಗೆ ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡುವುದಾದರೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ದಾವಿದನು ಬರೆದಂಥ ಕೀರ್ತನೆ 34:10 ನಾವು ನೋಡುತ್ತೇವೆ, ಪ್ರಾಯದ ಸಿಂಹಗಳಾದರೂ ಒಟ್ಟೆಗೆ ಇಲ್ಲದೆ ಹಸಿದಾವು, ಆದರೆ ಯಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಮನ್ನು ಬಲಪಡಿಸುವುದಕ್ಕೆ ಶಕ್ತವಾಗಿದೆ. ಹೀಗಾಗಿ ಕರ್ತನು ಕಲಿಸಿಕೊಟ್ಟಂಥ ಪ್ರಾರ್ಥನೆಗಳಲ್ಲಿ ಎಷ್ಟು ಮಹತ್ವವಿದೆ ಪ್ರಿಯರೇ, ಆತನ ಮಾದರಿಯನ್ನು ನಾವು ಕೂಡ ಅನುಸರಿಸಿ ನಮ್ಮ ಅಗತ್ಯಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಂಥ ಸಮಯದಲ್ಲಿ ದೇವರು ನಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ದಾವಿದನು ಬರೆದಂಥ ಕೀರ್ತನೆ 119 ದಾವಿದನ ಒಂದು ಪ್ರಾರ್ಥನೆ ಹೇಗಿದೆ ಎಂಬುದಾಗಿ ನೋಡುವಾಗ 119 ನಿನ್ನ ನೀತಿ ವಿಧಿಗಳಿಗೋಸ್ಕರವಾಗಿ ನಿನ್ನನ್ನು ದಿನಕ್ಕೆ 7 ಕೊಂಡಾಡುತ್ತೇನೆ. ದಾವಿದ ಸ್ಪಷ್ಟವಾಗಿ ಹೇಳುವಂಥದ್ದು,
ನಿನ್ನ ನೀತಿ ವಿಧಿಗಳಿಗೆ ಅನುಸಾರವಾಗಿ ನೀನು ಮಾಡಿದಂಥ ಕೃಪೆಗಳಿಗೋಸ್ಕರವಾಗಿ, ನೀನು ಮಾಡಿದಂಥ ಅದ್ಭುತಗಳಿಗೋಸ್ಕರವಾಗಿ, ನಿನ್ನ ಒಂದು ಆಶೀರ್ವಾದಗಳನ್ನು ನೆನೆಸಿಕೊಂಡು ನಾನು ದಿನಕ್ಕೆ 7 ಸಾರಿ ನಿನಗೆ ಸ್ತುತಿ ಸ್ತೋತ್ರವನ್ನು ವಿಜ್ಞಾಪನೆಯನ್ನು ಪ್ರಾರ್ಥನೆಯನ್ನು ನಾನು ಮಾಡುವಂಥವನಾಗಿದ್ದೇನೆ. ಯಾಕೆಂದರೆ ನಾವು ದಿನಕ್ಕೆ 7 ಸಾರಿ ಪ್ರಾರ್ಥನೆಯನ್ನು ಮಾಡಿ ನಿನ್ನ ಧರ್ಮಶಾಸ್ತ್ರವನ್ನು ನಾವು ಯಾವಾಗ ದೇವರ ವಾಕ್ಯವನ್ನು ಪ್ರೀತಿಸುತ್ತೇವೆ, ದೇವರ ಆಜ್ಞೆಗಳನ್ನು ಪ್ರೀತಿಸುತ್ತೇವೆ, ಅಂಥವರಿಗೆ ಯಾವ ವಿಘ್ನಕರವಾದದ್ದೇನು ಇರುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಯಾವುದೇ ಸಮಸ್ಯೆಗಳು ಕೂಡ ಇರುವುದಿಲ್ಲ ಪ್ರಿಯರೇ, ಯಾವುದೇ ಅನಾರೋಗ್ಯ ಬಾಧೆಗಳು ಕೂಡ ಇರುವುದಿಲ್ಲ ಎಂಬುದನ್ನು ನೋಡುತ್ತೇವೆ. ಯಾವುದೇ ಚಿಂತೆಗಳು, ಯಾವುದೇ ಒಂದು ಮನಸ್ಥಿತಿ, ಮಾನಸಿಕ ಖಿನ್ನತೆಗಳು ಕೂಡ ಬರುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ದಾವಿದನು ಸ್ಪಷ್ಟವಾಗಿ ಹೇಳುವಂಥದ್ದು, ನಾನು ನಿನ್ನನ್ನು ದಿನಕ್ಕೆ 7 ಸಾರಿ ಸ್ತುತಿ ಸ್ತೋತ್ರದ ಮೂಲಕವಾಗಿ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ, ಪ್ರಾರ್ಥನೆಯನ್ನು ಮಾಡುತ್ತೇನೆ. ಯಾಕೆಂದರೆ ಅಂಥ ಪ್ರಾರ್ಥನೆಯನ್ನು ಮಾಡಿ ದೇವರ ವಾಕ್ಯವನ್ನು ಪ್ರೀತಿಸುವಂಥವರಿಗೆ ಸಂಪೂರ್ಣವಾದಂಥ ಸಮಾಧಾನವಿರುವಂಥದ್ದಾಗಿದೆ. ಪ್ರಿಯ ವೀಕ್ಷಕರೇ, ನಿಮ್ಮ ಕುಟುಂಬಗಳಲ್ಲಿ ಸಂಪೂರ್ಣವಾದಂಥ ಸಮಾಧಾನ ಇದೆಯಾ? ನೀವು ಮಾಡುವಂಥ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡುತ್ತಾ ಇದ್ದಾನ? ನಿಮ್ಮ ಕೆಲಸದಲ್ಲಿ, ಕೆಲಸ ಮಾಡುವಂಥ ಕಚೇರಿಗಳಲ್ಲಿ ಸಮಾಧಾನವಿದೆಯಾ? ಅಥವಾ ನೀವು ಕುಟುಂಬವಾಗಿ ದೇವರು ನಿಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ, ಆ ಕುಟುಂಬದಲ್ಲಿ ಸಮಾಧಾನವಿದೆಯಾ? ಇವತ್ತು ನಿಮ್ಮ ಪ್ರಾರ್ಥನಾ ಜೀವಿತ ಏನಾಗಿದೆ? ನೀವು ಯಾವ ಒಂದು ಅಗತ್ಯಗಳಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ? ಯೇಸು ಕ್ರಿಸ್ತನು ಕರ್ತನ ಪ್ರಾರ್ಥನೆಯಲ್ಲಿ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು ಎಂಬುದಾಗಿ ಆತನು ಕಲಿಸಿಕೊಡುವಾಗ, ನಾವು ಕೆಲಸಕ್ಕೆ ಹೋಗುವಾಗ ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಇಲ್ಲಿ ದಾವಿದನು ಸ್ಪಷ್ಟವಾಗಿ ಹೇಳುವಂಥದ್ದು, ನಾನು ನಿನ್ನನ್ನು ದಿನಕ್ಕೆ 7 ಸಾರಿ ಪ್ರಾರ್ಥನೆ ಮೂಲಕವಾಗಿ ಸ್ತೋತ್ರ ಸಲ್ಲಿಸ್ತೇನೆ ಎಂಬುದಾಗಿ ಹೇಳುವಾಗ, ನಾವು ಎಷ್ಟು ಸಮಯವನ್ನು ದೇವರಿಗೆ ಮೀಸಲಾಗಿ ಇಡ್ತಾ ಇದ್ದೇವೆ? ಸಮಯ ಸಿಕ್ಕಾಗ ನಾವು ದೇವರಿಗೆ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇವಾ? ಅಥವಾ ಕೆಲಸ ಮಾಡುವಂಥ ಸಮಯದಲ್ಲಿ ನಾವು ಹರಟೆಯ ಮಾತುಗಳಿಂದ ಕಾಲವನ್ನು ಕಳೀತಾ ಇದ್ದೇವಾ? ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವುದಾದರೆ, ಪ್ರಿಯ ವೀಕ್ಷಕರೇ, ನಮ್ಮ ಜೀವಿತ ಏನಾಗಿದೆ? ಇವತ್ತು ವಾಕ್ಯವನ್ನು ಕೇಳುವಂಥದ್ದು ಮಾತ್ರವಲ್ಲ ಪ್ರಿಯರೇ, ನಾವು ವಾಕ್ಯದ ಪ್ರಕಾರವಾಗಿ ನಡೆಯುವಂಥ ಮಕ್ಕಳಾಗಿ ಲೋಕದಲ್ಲಿ ಜೀವಿಸುವಾಗ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಯಹೋವ ಹೀರೆ. ಇವತ್ತಿನ ದಿನದಲ್ಲಿ ಆದಿಕಾಂಡ 22:14 ನಾವು ನೋಡುತ್ತೇವೆ, ಅಬ್ರಹಾಮನು ತನ್ನ ಮಗನಾದಂಥ ಈಸಾಕನನ್ನು ಬಲಿ ಕೊಡುವುದಕ್ಕೆ ಹೋಗುವಂಥ ಸಮಯದಲ್ಲಿ ದೇವರು ಯಹೋವ ಹೀರೆ ಅಂದರೆ ಒದಗಿಸಿಕೊಡುವಾತನಾಗಿದ್ದಾನೆ. ಅಂದು ಅಬ್ರಹಾಮನ ಭಿನ್ನವನ್ನು ಕೇಳಿ ಅಬ್ರಹಾಮನು ತನ್ನ ಮಗನಾದಂಥ ಈಸಾಕನನ್ನು ಬಲಿ ಕೊಡುವುದಕ್ಕೆ ಹೋಗುವಾಗ ದೇವರು ಅವನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ಅಲ್ಲಿ ಯಹೋವ ಹೀರೆ ದೇವರು ಕುರಿಯನ್ನು ಒದಗಿಸಿಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಅಬ್ರಹಾಮನು ನಿರೀಕ್ಷೆ ಮಾಡಿರಲಿಲ್ಲ ಪ್ರಿಯರೇ, ಆತನು ನಂಬಿಕೆಯನ್ನು ಅರ್ಥ ಮಾಡಿಕೊಂಡು ನಂಬಿಕೆಯನ್ನು ಕ್ರಿಯೆಗಳಿಂದ ಮೂಲಕವಾಗಿ ತೋರಿಸಿದ ಪ್ರಯೋಗವಾಗಿ ಯಹೋವ ಹೀರೆ. ಇವತ್ತಿನ ದಿನದಲ್ಲಿ, ಇವತ್ತು ನಾವು ನೀವು ದೇವರ ಹೆಸರಿನಲ್ಲಿ ಆ ದಿನಕ್ಕೋಸ್ಕರವಾಗಿ, ಆ ಕಾರ್ಯಗಳಿಗೋಸ್ಕರವಾಗಿ, ಆ ಒಂದು ದಿನದ ಅಗತ್ಯಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಾಗ ಯಹೋವ ಹೀರೆಯಾಗಿದ್ದುಕೊಂಡು ದೇವರು ನಮಗೆ ಆ ಒಂದು ಆಶೀರ್ವಾದವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ವಿಮೋಚನಾ ಕಾಂಡ 16:4 ನಾವು ನೋಡುವಂಥ ಸಮಯದಲ್ಲಿ ಅಲ್ಲಿ ದೇವರ ವಾಕ್ಯವನ್ನು ನಾವು ನೋಡುವಾಗ, ಆಗ ಯಹೋವನು ಮೋಶೆಗೆ, ಇಗೋ ನಾನು ಆಕಾಶದಿಂದ ನಿಮಗೋಸ್ಕರವಾಗಿ ಆಹಾರವನ್ನು ಸುರಿಸುವೆನು, ಈ ಜನರು ಪ್ರತಿದಿನವೂ ಹೊರಗೆ ಹೋಗಿ ಆಯಾ ದಿನಕ್ಕೆ ಬೇಕಾದಷ್ಟು ಮಾತ್ರ ಆಹಾರವನ್ನು ಕೂಡಿಸಿಕೊಳ್ಳಬೇಕು. ನೋಡಿ, ಇಸ್ರಾಯೇಲರಿಗೆ ದೇವರು ಮೋಶೆ ಮೂಲಕವಾಗಿ ಆ ದಿನಕ್ಕೆ ಬೇಕಾದಂಥ ಆಹಾರವನ್ನು ನಾನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆ ದಿನದ ಅಗತ್ಯಗಳು ಎಷ್ಟು ಬೇಕು ಎಂಬುದಾಗಿ ಅವರು ಕೂಡಿಸಿಕೊಳ್ಳಬೇಕು ಎಂಬುದಾಗಿ ಆ ದೇವರು ಅವರಿಗೆ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಇದರಿಂದ ಇವರು ನನ್ನ ಬೋಧನೆಯನ್ನು ಅನುಸರಿಸಿ ನಡೆಯುವರೋ ಅಲ್ಲವೋ ಎಂದು ಪರೀಕ್ಷಿಸಿ ತಿಳಿಯುತ್ತೇನೆ. ಇವರು ನನ್ನ ಮಾತಿಗೆ ಇವರು ಬೆಲೆ ಕೊಡ್ತಾರಾ, ನನ್ನ ಶಬ್ದಕ್ಕೆ ಕಿವಿಗೊಡ್ತಾರಾ ಎಂಬುದಾಗಿ ನಾನು ತಿಳಿದುಕೊಳ್ಳಬೇಕಾಗಿದೆ. ಹಾಗಾಗಿ ಆ ದಿನಕ್ಕೆ ಬೇಕಾದಂಥ ಆಹಾರಗಳನ್ನು ಮಾತ್ರ, ಅವರಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕೂಡಿಸಿಕೊಳ್ಳಬೇಕೆಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ದೇವ ಜನರೇ, ಈ ವಾಕ್ಯದ ಮೂಲಕವಾಗಿ
ಈ ಒಂದು ಮಾಧ್ಯಮದ ಸಂದೇಶದ ಮೂಲಕವಾಗಿ ಇಸ್ರಾಯೇಲರಿಗೆ ದೇವರು ಅನುದಿನದ ಅವಶ್ಯಕತೆಗಳಿಗೋಸ್ಕರವಾಗಿ ನೀವು ಬೇಡ್ಕೊಳ್ಬೇಕು, ನಿಮಗೆ ಎಷ್ಟು ಆಹಾರ ಬೇಕು ಅಷ್ಟನ್ನು ಮಾತ್ರ ಕೂಡಿಸಿಕೊಳ್ಳಬೇಕು. ಕೆಲವರು ನೋಡ್ಬೋದು ಅತಿ ಆಸೆ ಗತಿಗೇಡು, ಹೊಟ್ಟೆ ತುಂಬ ಊಟ ಮಾಡಿ ಇನ್ನೂ ಬೇಕು ಇನ್ನೂ ಬೇಕು ಎಂಬುದಾಗಿ ಆತುರ ಪಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದನ್ನು ದೇವರು ಮೆಚ್ಚುವುದಿಲ್ಲ ಪ್ರಿಯರೇ. ನಮಗೆ ಎಷ್ಟು ಬೇಕು ಅಷ್ಟರಲ್ಲಿ ಮಾತ್ರ ನಾವು ತೃಪ್ತರಾಗಬೇಕು. ಹಾಗಾಗಿ ಅತಿಯಾದಂಥ ಭೋಜನವನ್ನು ನಾವು ಮಾಡುವುದರ ಮೂಲಕವಾಗಿ ನಮ್ಮ ಶರೀರದಲ್ಲಿ ಅನೇಕ ಸಮಸ್ಯೆಗಳು ಬರುವಂಥದ್ದನ್ನು ನೋಡುತ್ತೇವೆ. ಅಲ್ಲಿ ಮುಂದೆ ವಾಕ್ಯ ಹೇಳುವಂಥದ್ದಾಗಿದೆ, ಆರನೇ ದಿನದಲ್ಲಿ ಮಾತ್ರ ಅವರು ತಂದದನ್ನು ಸಿದ್ಧಪಡಿಸಿಕೊಳ್ಳುವಾಗ ಅದು ಪ್ರತಿನಿತ್ಯ ಕೂಡಿಸಿಕೊಂಡದಕ್ಕಿಂತಲೂ ಎರಡರಷ್ಟಾಗುವುದು ಎಂದು ಹೇಳಿದನು. ಹಾಗಾಗಿ ದೇವರು ಅನುದಿನವೂ ಕೂಡ ನಮಗೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಎಂಟನೇ ವಚನ, ಅದೇ ವಿಮೋಚನಾ ಕಾಂಡ 16:8 ವಚನದಲ್ಲಿ ನಾವು ನೋಡುತ್ತೇವೆ, ಯಹೋವನು ಸಾಯಂಕಾಲದ ಹೊತ್ತಿನಲ್ಲಿ ನಿಮಗೆ ಮಾಂಸಾಹಾರವನ್ನು ಒತ್ತಾರೆಯಲ್ಲಿ ಬೇಕಾದಷ್ಟು ರೊಟ್ಟಿಯನ್ನು ಕೊಡುವನು. ನೀವು ಗುಣುಗುಟ್ಟುವ ಮಾತುಗಳನ್ನು ಯಹೋವನಿಗೆ ಕೇಳಿಸಿದವು, ಆ ಗುಣುಗುಟ್ಟುವಿಕೆಯ ಯಹೋವನಿಗೆ ಹೊರತು ನಮಗಲ್ಲ, ನಾವು ಎಷ್ಟು ಮಾತ್ರದವರು ಎಂದನು. ಇಲ್ಲಿ ನಾವು ನೋಡುತ್ತೇವೆ ದೇವರು ಅವರಿಗೆ ಬೆಳಗಿನ ಸಮಯದಲ್ಲಿ ರೊಟ್ಟಿಯನ್ನು, ಸಾಯಂಕಾಲ ಸಮಯದಲ್ಲಿ ಮಾಂಸಾಹಾರದ ಆಹಾರವನ್ನು ಅವರಿಗೆ ಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಹಾಗಾಗಿ ದೇವರಿಗೆ ಎಲ್ಲವೂ ಕೂಡ ಸಾಧ್ಯ ಎಂಬುದಾಗಿ ನೋಡುತ್ತೇವೆ. ಅನುದಿನದ ಆಹಾರಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಂಥವರಾಗಿರಬೇಕು. ಎರಡನೇದಾಗಿ ಯಹೋವ ಚಿತ್ಕೇನು ಅಂದರೆ ನಮ್ಮ ನೀತಿಯು ಆತನ ಎಂಬುದಾಗಿ ನಾವು ನೋಡುತ್ತೇವೆ. ಅರಣ್ಯ ಕಾಂಡ 11:10 ನಾವು 20 ವಚನದಲ್ಲಿ ನಾವು ನೋಡುವಾಗ, ಓಕರಿಕೆಯಾಗಿ ನಿಮ್ಮ ಮೂಗಿನಲ್ಲಿ ಹೊರಟು ನಿಮಗೆ ಅಸಹ್ಯವಾಗುವ ತನಕ ಅದನ್ನು ಊಟ ಮಾಡುವಿರಿ ಎಂಬುದಾಗಿ ನಾವು ನೋಡುತ್ತೇವೆ. 23 ವಚನ, ಯಹೋವನ ಕೈ ಮೋಟುಗೈಯೋ. ಇವತ್ತು ದೇವರಿಗೆ ಯಾವುದು ಅಸಾಧ್ಯವಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬಾರದು. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಯಹೋವನು ಚಿತ್ಕೇನು ಅಂದರೆ ನಮ್ಮ ನೀತಿಯು ನಮಗೆ ಬೇಡುವಂಥ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಆತನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಮತ್ತು ಯಹೋವ ರಾಫಾ ಅಂದರೆ ವಿಮೋಚನಾ ಕಾಂಡ 15:26 ವಚನದಲ್ಲಿ ನಾವು ನೋಡುತ್ತೇವೆ, ನೀವು ನಿಮ್ಮ ದೇವರಾದಂಥ ಯಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಭುಕ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ. ಯಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನಾಗಿದ್ದೇನೆ. ಇವತ್ತು ನಮ್ಮ ಪ್ರತಿನಿತ್ಯದ ಆರೋಗ್ಯಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ ಪ್ರಿಯರೇ. ಇವತ್ತು ಅನಾರೋಗ್ಯದ ಸಮಸ್ಯೆಗಳಿಂದ ಜನರು, ಅನೇಕ ವಿಶ್ವಾಸಿಗಳು ಬಳಲುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಇವತ್ತು ನಾವು ದೇವರ ಆಜ್ಞೆಗಳನ್ನು ಕೈಕೊಂಡು ಆತನ ಮಾರ್ಗದಲ್ಲಿ ಶ್ರದ್ಧೆ ಭಕ್ತಿಯಿಂದ ಜೀವಿಸುವುದಾದರೆ, ಅನುದಿನದ ಅಗತ್ಯಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡುವುದಾದರೆ ದೇವರು ನಿಮಗೆ ಈ ದಿನದಲ್ಲಿ ಆರೋಗ್ಯವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನಮ್ಮ ಆ ದಿನದ ಅಗತ್ಯಗಳಿಗೋಸ್ಕರವಾಗಿ, ಆ ದಿನದ ಆರೋಗ್ಯಕ್ಕೋಸ್ಕರವಾಗಿ, ಆ ದಿನದ ಸಮಾಧಾನಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಂಥವರಾಗಿರಬೇಕು. ಹಾಗಾಗಿ ಯಹೋವ ರಾಫಾ ಆರೋಗ್ಯದಾಯಕನಾದಂಥ ದೇವರು ಈ ದಿನದಲ್ಲಿ ನಿಮ್ಮ ಸಂಗಡ ಇದ್ದು ನಿಮಗೆ ಆರೋಗ್ಯವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಯಹೋವ ಶಾಲೋಮ್ ಎಂಬುದಾಗಿ ನಾವು ನೋಡುತ್ತೇವೆ. ಆತನು ಸಮಾಧಾನವನ್ನು ನಿಮಗೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಅಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡುವಂಥವರಾಗಿದ್ದೇವೆ. ನ್ಯಾಯಸ್ಥಾಪಕರ ಪುಸ್ತಕ 6:24 ವಚನದಲ್ಲಿ ನಾವು ನೋಡುವಾಗ, ಗಿದ್ಯೋನನು ಅಲ್ಲಿ ಯಹೋವನಿಗೋಸ್ಕರವಾಗಿ ಒಂದು ಯಜ್ಞವೇದಿಯನ್ನು ಕಟ್ಟಿ ಅದಕ್ಕೆ ಯಹೋವ ಶಾಲೋಮ್ ಎಂಬುದಾಗಿ ಹೆಸರನ್ನು ಇಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಗಿದ್ಯೋನನಿಗೆ ದೇವರು ಸಮಾಧಾನವನ್ನು ಇಸ್ರಾಯೇಲ್ ಜನಾಂಗಕ್ಕೆ ಕೊಡುವಂಥದ್ದನ್ನು ನೋಡುತ್ತೇವೆ. ಯಾಕೆಂದರೆ 6:1 ನಾವು ನೋಡುವಾಗ, ಅದೇ ನ್ಯಾಯಸ್ಥಾಪಕರ ಪುಸ್ತಕ 6:1 ನೋಡುವಾಗ, ಇಸ್ರಾಯೇಲರು ತಿರುಗಿ ಯಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದ್ದರಿಂದ
ಆತನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯಾನರ ಕೈಗೆ ಒಪ್ಪಿಸಿದನು. ಇಂಥ ಕಾಲಘಟ್ಟದಲ್ಲಿ ದೇವರು ಗಿದ್ಯೋನನ್ನು ಆರಿಸಿಕೊಂಡು ಆ 7 ವರ್ಷ ಮಿದ್ಯಾನರ ಆ ಒಂದು ಅಧೀನಕ್ಕೆ ಒಳಪಟ್ಟಂಥ ಇಸ್ರಾಯೇಲರಿಗೆ ಸಮಾಧಾನವಿರುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ದೇವರು ಗಿದ್ಯೋನನ್ನು ಆರಿಸಿಕೊಂಡು ಗಿದ್ಯೋನನ ಪ್ರಾರ್ಥನೆಯ ಮೂಲಕವಾಗಿ ಯೆಹೋವ ಶಾಲೋಮ್ ಆ ಒಂದು ಇಸ್ರಾಯೇಲ್ ಜನಾಂಗದವರಿಗೆ ದೇವರ ಭಕ್ತರಿಗೆ ದೇವರು ಸಮಾಧಾನವನ್ನು ಕೊಟ್ಟ ಎಂಬುದಾಗಿ ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಅನೇಕ ವರ್ಷಗಳಿಂದಲೂ ಬಲಹೀನತೆಯಿಂದ ಸಮಾಧಾನ ಇಲ್ಲವ, ಗಂಡ ಹೆಂಡತಿಯರಲ್ಲಿ ಮಕ್ಕಳಲ್ಲಿ ಒಂದು ಕುಟುಂಬದಲ್ಲಿ ಸಮಾಧಾನವಿಲ್ಲವ, ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಸಮಾಧಾನವಿಲ್ಲವ, ನೋಡಿ ಮಿದ್ಯಾನರ ಕೈಗೆ 7 ವರ್ಷಗಳ ಕಾಲದಲ್ಲಿ ಇಸ್ರಾಯೇಲರಿಗೆ ಸಮಾಧಾನವಿರಲಿಲ್ಲ, ಗಿದ್ಯೋನನ ಒಂದು ಪ್ರಾರ್ಥನೆಯ ಮೂಲಕವಾಗಿ ದೇವರು ಆ ಒಂದು ಜನಾಂಗಕ್ಕೆ ಸಮಾಧಾನವನ್ನು ಕೊಟ್ಟು ಅವನು ಒಂದು ಯಜ್ಞವೇದಿಯನ್ನು ಕಟ್ಟಿ ಅದಕ್ಕೆ ಯೆಹೋವ ಶಾಲೋಮ್ ಎಂದು ಹೆಸರಿಟ್ಟನು ಎಂಬುದಾಗಿ ನೋಡುತ್ತೇವೆ. ಇವತ್ತು ಸಮಾಧಾನವನ್ನು ಕರ್ತನು ನಿಮಗೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಯೆಹೋವ ರೋಹಿ ಅಂದರೆ ಯೆಹೋವನೇ ನಮ್ಮ ಕುರುಬನಾಗಿದ್ದಾನೆ. ದಾವಿದನು ಬರೆದಂಥ ಕೀರ್ತನೆ 23:1 ಯೆಹೋವನು ನನಗೆ ಕುರುಬನಾಗಿದ್ದಾನೆ, ನನಗೆ ಯಾವ ಕೊರತೆಯೂ ಇರುವುದಿಲ್ಲ ಎಂಬುದಾಗಿ. ಹೌದು ಪ್ರಿಯ ವೀಕ್ಷಕರೇ, ಇವತ್ತು ನಾವು ಅನುದಿನದ ಅಗತ್ಯಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದಾದರೆ ಯೆಹೋವನು ನಿಮಗೆ ಕುರುಬನಾಗಿದ್ದುಕೊಂಡು ನಿಮ್ಮನ್ನು ಬಲಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆ ವಾಕ್ಯವನ್ನು ನಾವು ನೋಡುವುದಾದರೆ ದಾವಿದನು ಬರೆದಂಥ ಕೀರ್ತನೆ 23:1 ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು, ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುವಂಥವನಾಗಿದ್ದಾನೆ. ಪ್ರಿಯ ದೇವ ಜನರೇ, ಈ ಒಂದು ಸಂದೇಶದ ಮೂಲಕವಾಗಿ ಯೆಹೋವನು ನಿಮಗೆ ಕುರುಬನಾಗಿದ್ದಾನೆ, ನಿಮ್ಮನ್ನು ಕಾಯುವಂಥವನಾಗಿದ್ದಾನೆ, ನಿಮ್ಮನ್ನು ಬಲಪಡಿಸುವಂಥವನಾಗಿದ್ದಾನೆ, ನಿಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ಅನುದಿನದ ಅಗತ್ಯಗಳನ್ನು ಪೂರೈಸಿ ನಿಮ್ಮನ್ನು ಎಲ್ಲ ಕಡೆಯೂ ಕೂಡ ಆತನು ಸಮೃದ್ಧಿಯ ಜೀವನ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಅಂಥ ಆಶೀರ್ವಾದವನ್ನು ನೀವು ಪಡೆಯಬೇಕಾದರೆ ನಿಮ್ಮ ಪ್ರಾರ್ಥನಾ ಜೀವಿತ ಏನಾಗಿದೆ, ಯಾವ ಅಗತ್ಯಗಳಿಗೋಸ್ಕರವಾಗಿ ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ, ಇದು ಪ್ರಾಮುಖ್ಯವಾದಂಥ ವಿಚಾರವಾಗಿದೆ. ಹಾಗಾಗಿ ಇವತ್ತು ನಮ್ಮ ಪ್ರತಿನಿತ್ಯದ ಆ ಒಂದು ದಿನಕ್ಕೋಸ್ಕರವಾಗಿ, ಆ ಒಂದು ದಿನದ ಆಹಾರಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಹಾಗಾಗಿ ಯೆಹೋವ ರೋಹಿ ಅಂದರೆ ನಮ್ಮ ಕುರುಬನಾಗಿದ್ದಾನೆ, ಯೆಹೋವ ನಿಸ್ಸಿ ನಮ್ಮ ಧ್ವಜಪ್ರಾಯನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ವಿಮೋಚನಾ ಕಾಂಡ 17:8 ನಾವು 15 ವಚನಗಳನ್ನು ನೋಡುವಾಗ ಅಲ್ಲಿ ಅಮಲೇಖ್ಯರು ಆ ಒಂದು ಯುದ್ಧಕ್ಕೆ ಬರುವಂಥ ಸಮಯದಲ್ಲಿ ಮೋಶೆಯು ಆರೋನರು ಹೋರನು ಆ ಒಂದು ಗುಡ್ಡದ ಮೇಲೆ ಹೋಗಿ ಪ್ರಾರ್ಥನೆಯನ್ನು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಯಾವಾಗ ಮೋಶೆಯು ತನ್ನ ಕೈಗಳನ್ನು ಎತ್ತಿ ಪ್ರಾರ್ಥನೆಯನ್ನು ಮಾಡುವಾಗ ಇಸ್ರಾಯೇಲರಿಗೆ ಜಯವಾಗ್ತಾ ಇತ್ತು ಪ್ರಿಯರೇ, ಆತನ ಕೈಗಳು ಕೆಳಗಡೆ ಬಂದಂಥ ಸಮಯದಲ್ಲಿ ಅಮಲೇಖ್ಯರಿಗೆ ಅವರಿಗೆ ಜಯ ಸಿಗ್ತಾ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಇಂಥ ಸಮಯದಲ್ಲಿ ಹೋರನು ಮತ್ತು ಹಾರೋನನು ಮೋಶೆಗೆ ಬಲವಾಗಿ ನಿಂತುಕೊಂಡು ಅವನಿಗೆ ಎಲ್ಲ ರೀತಿಯ ಬಲವಾಗಿ ನಿಂತುಕೊಂಡು ಅವನಿಗೆ ಸಹಕರಿಸಿ ಮೋಶೆಯು ತನ್ನ ಕೈಗಳನ್ನು ಎತ್ತಿ ಪ್ರಾರ್ಥನೆ ಮಾಡುವುದಕ್ಕೆ ಅವರು ಸಹಾಯವನ್ನು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಪ್ರಿಯ ವೀಕ್ಷಕರೇ, ಇವತ್ತಿನ ದಿನದಲ್ಲಿ ನಿಮ್ಮ ಕುಟುಂಬಗಳಲ್ಲಿ ಇಂಥ ಒಂದು ಸಮಸ್ಯೆಗಳು, ಅನೇಕ ಶತ್ರುಗಳ ಕಾಟ, ವೈರಿಗಳ ಕಾಟ, ಸೈತಾನನ ಅಂಧಕಾರ ಶಕ್ತಿಗಳು ನಿಮ್ಮನ್ನು ಆವರಿಸುವಂಥ ಸಮಯದಲ್ಲಿ ಒಂದು ವೇಳೆ ನಿಮ್ಮ ಪ್ರಾರ್ಥನಾ ಜೀವಿತ, ನಿಮ್ಮ ಕೈಗಳು ಬಲವನ್ನು ಹೊಂದದೆ ಬಲಹೀನವಾಗಿರುವಂಥ ಸಮಯದಲ್ಲಿ ದೇವರು ತನ್ನ ಪವಿತ್ರಾತ್ಮನನ್ನು ಕಳುಹಿಸಿ ಇನ್ನೊಬ್ಬರ ಮೂಲಕವಾಗಿ, ಇನ್ನೊಬ್ಬರು ಮಾಡುವಂಥ ಪ್ರಾರ್ಥನೆಯ ಮೂಲಕವಾಗಿ ಆತನು ಜಯವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ನಾವು 15:1 ನಾವು ನೋಡುತ್ತೇವೆ, ಆ ಸ್ಥಳದಲ್ಲಿ ಮೋಶೆಯು ಯಜ್ಞವೇದಿಯನ್ನು ಕಟ್ಟಿಸಿ
ಇಲ್ಲಿ ಗಿದ್ಯೋನನ್ನು ಒಂದು ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವ ಶಾಲೋಮ್ ಎಂಬುದಾಗಿ ಇಡುವಂಥದ್ದನ್ನು ನೋಡುತ್ತೇವೆ. ಇಲ್ಲಿ ಮೋಶೆಗೆ ಉತ್ತರವನ್ನು ಕೊಟ್ಟ ಪ್ರಯುಕ್ತವಾಗಿ, ಇಸ್ರಾಯೇಲರಿಗೆ ಜಯವನ್ನು ಕೊಟ್ಟ ಪ್ರಯುಕ್ತವಾಗಿ ಆ ಸ್ಥಳಕ್ಕೆ ಯೆಹೋವ ನಿಸ್ಸಿ ಎಂದು ಹೆಸರನ್ನು ಇಡುವಂಥದ್ದನ್ನು ನಾವು ನೋಡುತ್ತೇವೆ. ಯೆಹೋವನೇ ನಮ್ಮ ಜಯ ಧ್ವಜಪ್ರಾಯನು ಎಂಬುದಾಗಿ ನಾವು ನೋಡುತ್ತೇವೆ. ಆ ಪ್ರಾರ್ಥನೆಗೆ ಜಯ ಸಿಕ್ತು ಎಂಬುದಾಗಿ ನೋಡುತ್ತೇವೆ. ಆ ದಿನದ ಅಗತ್ಯಗಳಿಗೋಸ್ಕರವಾಗಿ, ಆ ಸಮಯದ ಒಂದು ಶತ್ರುಗಳ ಬಾಧೆಯಿಂದ ಕಷ್ಟಪಡುತ್ತಾ ಇರುವಂಥ ಸಮಯದಲ್ಲಿ ಮೋಶೆ ಆರೋನರು ಹೋರನ್ನು ಪ್ರಾರ್ಥನೆಯನ್ನು ಮಾಡಿ ಜಯವೀರರಾದರು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಪ್ರಿಯ ವೀಕ್ಷಕರೇ, ನಿಮ್ಮ ಜೀವಿತದಲ್ಲಿ ಇಂಥ ಒಂದು ಪರಿಸ್ಥಿತಿಗಳು ಬರುವಾಗ ಇವತ್ತು ನಿಮ್ಮ ಜೀವಿತ ಏನಾಗಿದೆ? ನೀವು ಯಾವ ಅಗತ್ಯಗಳಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ? ನಿಮ್ಮ ಪ್ರಾರ್ಥನಾ ಜೀವಿತ ಏನಾಗಿದೆ? ನೀವು ನಮ್ರತೆಯಿಂದಲೂ, ದೀನ ಭಾವದಿಂದಲೂ, ಏಕ ಮನಸ್ಸಿನಿಂದಲೂ, ಏಕ ಚಿತ್ತದಿಂದಲೂ ನೀವು ಪ್ರಾರ್ಥನೆಯನ್ನು ಮಾಡುವುದಾದರೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಂಥವನಾಗಿದ್ದಾನೆ. ಯೆಹೋವ ಶಮ್ಮ, ಆತನು ಅಲ್ಲಿದ್ದಾನೆ. ನಾವು ನೋಡ್ತೇವೆ ಯೆಹೆಜ್ಕೇಲ 48:35 ವಚನವನ್ನು ನಾವು ನೋಡುವಂಥ ಸಮಯದಲ್ಲಿ ದೇವರ ವಾಕ್ಯ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಅದನ್ನು ನಿರ್ಮಿಸಿದನಿಂದ ಆ ಪಟ್ಟಣಕ್ಕೆ ಯೆಹೋವನ ನೆಲೆ ಎಂಬುದಾಗಿ ಹೆಸರಾಗುವಂಥದ್ದನ್ನು ನಾವು ನೋಡುತ್ತೇವೆ. ಯೆಹೋವ ಶಮ್ಮ, ಆತನು ಅಲ್ಲಿದ್ದಾನೆ. ಇವತ್ತು ಎಲ್ಲಿ ಇಬ್ಬರು ಮೂವರು ಸೇರಿ ನನ್ನ ಹೆಸರಿನಲ್ಲಿ ಕೂಡಿ ಪ್ರಾರ್ಥನೆಯನ್ನು ಮಾಡುತ್ತಾರೋ, ಮತ್ತಾಯನು ಬರೆದ ಸುವಾರ್ತೆ 18:20 ನಾವು ನೋಡುತ್ತೇವೆ, ಎಲ್ಲಿ ಇಬ್ಬರು ಮೂವರು ಸೇರಿ ನನ್ನ ಹೆಸರಿನಲ್ಲಿ ಕೂಡಿ ಪ್ರಾರ್ಥನೆಯನ್ನು ಮಾಡುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯೆಹೋವ ಶಮ್ಮ ಎಂದರೆ ಆತನು ಆ ಒಂದು ಸ್ಥಳದಲ್ಲಿ ಇರುವಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದ ಈ ಸಂದೇಶದ ಮೂಲಕವಾಗಿ ಕರ್ತನು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ನಿಮ್ಮ ಅಗತ್ಯಗಳನ್ನು ಪೂರೈಸುವುದಕ್ಕೆ ಶಕ್ತನಾಗಿದ್ದಾನೆ. ಅಂದು ಅನೇಕ ನಮ್ಮ ಪೂರ್ವಿಕರು ಮಾಡಿದಂಥ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಟ್ಟ, ಇಸ್ರಾಯೇಲರಿಗೆ ಪ್ರತಿನಿತ್ಯದ ಅಗತ್ಯಗಳನ್ನು ಪೂರೈಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಇಂಥ ಕಷ್ಟಗಳು ಬರುವಾಗ, ನಾವು ಆ ದಿನದ ಅಗತ್ಯಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಎಷ್ಟು ಜನ ಈ ಪ್ರಾರ್ಥನೆಯ ಮಹತ್ವವನ್ನು ತಿಳಿದುಕೊಂಡು ಇವತ್ತಿನ ದಿನದಲ್ಲಿ, ಸ್ವಾಮಿ ನಾನು ಒಬ್ಬ ಪಾಪಿಯಾಗಿದ್ದೇನೆ, ನಾನು ಈ ದಿನದ ಅಗತ್ಯಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇನೆ, ಸ್ವಾಮಿ ಖಂಡಿತವಾಗಿ ನನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ನೀನು ಸಮಾಧಾನವನ್ನು ಕೊಡು, ಸ್ವಾಮಿ ನನಗೆ ಆರೋಗ್ಯವನ್ನು ಕೊಡು, ಸ್ವಾಮಿ ನನಗೆ ಜಯವನ್ನು ಕೊಡು, ಸ್ವಾಮಿ ನಮಗೆ ಒದಗಿಸಿಕೊಡು, ಹೀಗೆ ನಾವು ಅನೇಕ ಅಗತ್ಯಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಪ್ರಾರ್ಥನೆಗೆ ಖಂಡಿತವಾಗಿ ಉತ್ತರವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆ ದೇವರಿಗೆ ನಿಮ್ಮ ತನುಮನ ಧನಗಳಿಂದ ಸ್ತೋತ್ರವನ್ನು ಸಲ್ಲಿಸಿರಿ, ನಿಮ್ಮ ಅಗತ್ಯಗಳನ್ನು ತಿಳಿಯಪಡಿಸಿರಿ, ಆತನು ಅದನ್ನು ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅಂತ ಜೀವಿತ ನಿಮ್ಮದಾಗಿರಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸಮಸ್ತಕ್ಕೂ ಮೂಲ ಕಾರಣನಾದ ದೇವರೇ, ಈ ವಾಕ್ಯವನ್ನು ಕೇಳಿದಂಥ ನಮ್ಮ ವೀಕ್ಷಕರಿಗೆ ಬೇಕಾದಂಥ ನಿನ್ನ ಆಶೀರ್ವಾದವನ್ನು ದಯಪಾಲಿಸ್ಕೊಡು. ಒಂದು ವೇಳೆ ಆರೋಗ್ಯದ ಸಮಸ್ಯೆಯಿಂದ ಯಾರಾದರೂ ಪ್ರಾರ್ಥನೆ ಮಾಡುತ್ತಾ ಇರುವುದಾದರೆ, ಘನರಲ್ಲಿ ಘನ ವೈದ್ಯನಾದಂಥ ನೀನು ಸ್ವಾಮಿ ಅವರಿಗೆ ಆರೋಗ್ಯದಾಯಕನಾಗಿದ್ದುಕೊಂಡು ಕಾಪಾಡು. ಕುಟುಂಬದಲ್ಲಿ ಸಮಾಧಾನವಿಲ್ಲದೆ ಕುಟುಂಬದಲ್ಲಿ ವೈಮನಸ್ಸುಗಳಿರುವುದಾದರೆ ಸ್ವಾಮಿ ಅವರ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ಅವರ ಕುಟುಂಬದಲ್ಲಿ ಸಮಾಧಾನವನ್ನು ಕೊಡುವಂಥ ದೇವರೇ, ಅವರಿಗೆ ಬೇಕಾದಂಥ ಆಶೀರ್ವಾದಗಳನ್ನು ದಯಪಾಲಿಸ್ಕೊಡು. ಅವರು ಈ ದಿನ ಕೆಲಸಕ್ಕೆ ಹೋಗುವಾಗ ಬರುವಾಗ ನಿನ್ನ ಪ್ರಸನ್ನತೆ ಇರಲಿ ಸ್ವಾಮಿ. ವಾಕ್ಯವನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮೂಲಕವಾಗಿ ಕುಟುಂಬವನ್ನು ಆತ್ಮಿಕವಾಗಿ ಬಲಪಡಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಅವಶ್ಯಕತೆಗಳು ನಿಮ್ಮಲ್ಲಿ ಇರುವುದಾದರೆ ಈ ಕೆಳಕಂಡ ದೂರವಾಣಿಗೆ, ಈ ಕೆಳಕಂಡ ವಿಳಾಸಕ್ಕೆ ನಿಮ್ಮ ಅನಿಸಿಕೆಗಳನ್ನು ಬರೆಯಿರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ದೇವರು ಈ ದಿನದಲ್ಲಿ, ಈ ಸಮಯದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್.